ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಅವರು ಸಂಸದ ಡಿಕೆ ಸುರೇಶ್ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸೈನ್ ಯಾವನ್ರಿ ಹಾಕಿದ್ದು ಗೊತ್ತಿದ್ಯಾ ಅವನಿಗೆ ಅಂತ ಹೇಳಿ ಡಿಕೆ ಸುರೇಶ್ ಅವರು ನೈಸ್ ಆರೋಪವನ್ನು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಡಿಕೆ ಸುರೇಶ್ ವಿರುದ್ಧ. ಅದು ಏಕವಚನದಲ್ಲೇ ಡಿಕೆ ಸುರೇಶ್ ವಿರುದ್ಧ ಗರಂ ಆಗಿದ್ದಾರೆ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಅವರು. ಯಾರು ಹೇಳಿದವರು? ಅಣ್ಣನೇ ಅಲ್ವಾ ಸೈನ್ ಹಾಕಿದ್ದು ಅಂತ ಹೇಳಿ ಗರಂ ಆಗಿದ್ದಾರೆ. 2000 ಎಕರೆ ಯಾರು ಯಾರ ಹೆಸರಿಗೆ ಮಾಡೋದಿಕ್ಕೆ ಹೊರಟಿದ್ದೀರಾ ಅಂತ ಹೇಳಿ ಪ್ರಶ್ನೆನ ಕೂಡ ಮಾಡಿದ್ದಾರೆ. ನಿಮಗೆ ನಿಮ್ಮ ಕಾರ್ಯಕರ್ತರನ್ನ ನಿಮ್ಮ ಶಾಸಕರನ್ನ ಸರಿಯಾಗಿ ನೋಡಿಕೊಳ್ಳಕ ಆಗಲಿಲ್ಲ. ಇವತ್ತು ಬಾಯಿ ಬಾಯಿ ಬಿಡ್ಕೋತೀರಾ? ಮಾತೆತ್ತಿದ್ರೆ ಯಾವ್ದೋ ನೈಸ್ ರಸ್ತೆ ಇವತ್ತು ಟಿವಿ ಗೊತ್ತೋ ಇಲ್ಲೆಲ್ಲ ನೋಡಿದೆ. ಏನ್ರಿ ನೈಸ್ ರಸ್ತೆ? ಯಾರು ಅನೈಸ್ ರಸ್ತೆಗೆ ಸೈನ್ ಹಾಕ್ತವರು? ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರ? ನಿಮಗೆ ವ್ಯವಹಾರ ಬೇಕು ಅಂತ ಅಂದಾಗ ನೈಸ್ ರಸ್ತೆ ಬೇಕಾಗಿತ್ತು. ನಾನು ಕೂಡ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ. ಇವತ್ತು ಇಡೀ ಬೆಂಗಳೂರು ಮೈಸೂರಿನ ರೈತರು ಏನಾದ್ರು ಅನ್ಯಾಯ ಆಗಿದೆ ಅಂತ ಅಂದ್ರೆ ನಿಮ್ಮಿಂದ ಅಂತಕ್ಕಂಥದ್ದನ್ನ ಮರಿಬಾರ್ದು ನೀವು. ಇವತ್ತೇನು ತಮಿಳ್ನಾಡು ಹೊಸೂರು ಉದ್ಧಾರ ಆಗ್ಲಿಕ್ಕೆ ನೀವು ಕಾರಣ. ಇವತ್ತು ದೇವನಹಳ್ಳಿ ಹೊಸಕೋಟೆ ದೊಡ್ಡಬಳ್ಳಾಪುರ ಅನುಕೂಲ ಆಗ್ತಾ ಇದೆ, ಚಿಕ್ಕಬಳ್ಳಾಪುರದ ಕಡೆ ಜನ ಹೋಗ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನೀವು ಕಾರಣ. ನೀವು ಅದೇ ರಸ್ತೆಯನ್ನ ಸಂಪೂರ್ಣಗೊಳಿಸಿತ್ತು ಅಂತ ಅಂದ್ರೆ ಇವತ್ತು ನಿಮ್ಮ ಆಸ್ತಿಯ ಮೌಲ್ಯ 4 ಕೋಟಿ 5 ಕೋಟಿ 10 ಕೋಟಿ ರೂಪಾಯಿ ಆಗ್ತಿತ್ತು. ನೀವು ಮಾಡಿರ್ತಕ್ಕಂತ ಮೊದಲನೇ ಅನ್ಯಾಯ ಅದನ್ನ ಮರಿಬೇಡಿ. ಸೈನ್ ಹಾಕುವಾಗ ಎಲ್ಲ ಹೇಳಿದ್ದ ನಿಮ್ಗೆ ಹೇಳಿ ನೋಡ್ತೀನಿ, ಎಲ್ಲ ಸ್ಮಾರ್ಟ್ ಸಿಟಿ ಡೌನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ ಆಗಿದ್ದಾಗ ಒಂದೇ ಒಂದಿನ ಮೀಟಿಂಗ್ ಕರೆದಿದ್ರಿ. ಈಗ ಅವ್ರು ಹೇಳವ್ರಲ್ವೇ ನೈಸ್ ಕಂಪನಿಗೆ ಸೈನ್ ಹಾಕ್ದಾರೆ ಯಾರು? ಅವ್ರು ಹೇಳಿರೋದೇನು? ಬೆಂಗಳೂರು ಮೈಸೂರು ರಸ್ತೆ ಮಾಡಲಿಕ್ಕೆ ದೇವೇಗೌಡರು ಸೈನ್ ಹಾಕಿದ್ರು ಅಂತ. ದೇವೇಗೌಡರು ಸೈನ್ ಹಾಕಿದ್ದು ಇವರಿಬ್ಬರು ಅಣ್ಣತಮ್ಮಂದ್ರಿಗೆ ಆ ನೈಸ್ ರಸ್ತೆ ಹೆಸರಿನಲ್ಲಿ ಅವನ ಜೊತೆ ಶಾಮೇಲ್ ಆಗ್ಬಿಟ್ಟು ಜಮೀನು ನೋಡಿರಿ ರೈತರದು ಅಂತಲ್ಲ ದೇವೇಗೌಡರು ಸೈನ್ ಹಾಕಿದ್ದು. ಇವರಿಗೆ ವ್ಯವಹಾರ ಮಾಡ್ಕೊಂಡಿರೋದು ಇವರು. ನಾನು ವ್ಯವಹಾರ ಮಾಡಿದ್ದೀನ ನೈಸ್ ಕಂಪ್ನಿ ಅವನ ಜೊತೆ, ಒಂದು ಸಣ್ಣ ತುಣುಕು ನೈಸ್ ಕಂಪ್ನಿ ಜೊತೆ ನಾನು ಮಾಡಿರೋ ವ್ಯವಹಾರ ಏನಾದರೂ ಇದ್ರೆ ಒಂದು ಸಣ್ಣ ಸಾಕ್ಷಿ ಇಟ್ಟರೆ ರಾಜಕೀಯ ನಿರ್ವೃತ್ತಿ ಹೊಂದ್ಬಿಡ್ತೀವಿ. ಎಂಟೇರ್ ದೇವೇಗೌಡರ ಕುಟುಂಬ ಏನು ಇವ್ರು ರೈತನ ಉಳಿಸ್ತಾರಂತೆ. ಇವರು ಏನು ಹೇಳೋರಲ್ಲ, ಸಲಹೆ ತಗೋತಾರಂತೆ ರೈತನ ಉಳಿಸೋದು ಹೆಂಗೆ ಅಂತ ಹೇಳಿ. ಪಾಪ ರಸ್ತೆ ಆಗದೆ ಹೋಗ್ಬಿಟ್ರೆ ತೊಂದರೆ ಆಗ್ಬಿಡ್ತದಂತೆ. 25 ವರ್ಷ ಬೇಕಾ ರಸ್ತೆ ಮಾಡೋದಕ್ಕೆ? ನಾವ ನಿಲ್ಸಿರೋದು ಸೈನು ಯಾವನ್ ರೀ ಹಾಕ್ದನೋ ಗೊತ್ತಾಯ್ತಾ ಅವನಿಗೆ? ನಮ್ಮ ಕುಟುಂಬದ ಬಗ್ಗೆ ದೇವೇಗೌಡರ ಬಗ್ಗೆ ಮಾತಾಡ್ತಕ್ಕಂಥ ವ್ಯಕ್ತಿಗೆ ಕೇಳ್ತೀನಿ, ನಿಮ್ಮ ಅಣ್ಣ ಯು ಡಿ ಮಿನಿಸ್ಟರ್ ಆಗಿ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಏನಿತ್ತು, ಅದರಲ್ಲಿ ಭೂಮಿ ಯಾವತ್ತು ಕೊಡಬೇಕು ಅಂತೇಳಿ ಐಡೆಂಟಿಫಿಕೇಶನ್ ಆಗಿತ್ತು. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಡೈರೆಕ್ಷನ್ ಏನು ಕೊಟ್ಟಿದ್ರು 1999 ಯಾವ ಅವತ್ತಿನ ಸರ್ಕಾರದ ಯು ಡಿ ಮಿನಿಸ್ಟರು ಅವರೇನು ಭೂಮಿ ಯಾವ್ಯಾವ ಏರಿಯಾ ಕೊಡಬೇಕು ಅಂತ ಮಾಡಿದ್ರು, ಯಾವ ಟೌನ್ಶಿಪ್ಗೆ ಎಷ್ಟೆಷ್ಟು ಕೊಡಬೇಕು ಅಂತೇಳಿ. 2004 ಯು ಡಿ ಮಿನಿಸ್ಟರ್ ಯಾವನ್ರಿದ್ದಾನು? ಇವ್ರ ಅಣ್ಣೆ ಅಲ್ವಾ ಸೈನ್ ಹಾಕ್ತಾನೆ ಅವನು? ಶಿವಕುಮಾರ್ ಸೈನ್ ಹಾಕ್ರ ಅಂತ ಹೇಳ್ತಾನಲ್ಲ, ಇವ್ರ ಅಣ್ಣೆ ಅಲ್ವಾ ಸೈನ್ ಹಾಕಿರೋದು? ಬೆಂಗಳೂರು ಸುತ್ತಮುತ್ತ 2000 ಎಕರೆನೋ ಏನೋ ಕೊಡಬೇಕು ಅಂತ. ಅದನ್ನ ಯಾರ ಹೆಸ್ರಿಗೆ ಮಾಡ್ಕೊಳ್ಳೋಕೆ ಹೊರಟಿದ್ದೀರಿ? ನಿಮ್ಮ ಕುಟುಂಬದ ಹೆಸ್ರಿಗೆ ಮಾಡ್ಕೊಳ್ಳೋಕೆ ಹೊರಟಿದ್ದೀರಿ? ಅವನ ಹತ್ರ ವ್ಯವಹಾರ ನಡೆಸ್ತಿರೋರು ನೀವು, ನನ್ನ ಬಗ್ಗೆ ಕೇಳ್ತೀರ? ನಾನು ಮುಖ್ಯಮಂತ್ರಿ ಇದ್ದಾಗ ಎರಡನೇ ಬಾರಿ ಯಾವ 2006 ಕಂಟೆಂಪ್ಟ್ ಹೋಗಿದ್ದ ಆ ಕಂಪ್ನಿಯವನು, ಆ ಕಂಟೆಂಪ್ಟನ್ನ ರಿಜೆಕ್ಟ್ ಆದಂಥದ್ದು ನನ್ನ ಸರ್ಕಾರದ ಅಧಿಕಾರದಲ್ಲಿದ್ದಾಗ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ